ಮೆಟ್ರೋ ಪ್ರಯಾಣಿಕರೇ ಗಮನಿಸಿ, ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆ ಅರ್ಧ ಗಂಟೆಗೊಂದು ಮೆಟ್ರೋ ರೈಲಿನ ಸಂಚಾರ ಆಗುತ್ತೆ. ಪ್ರತಿ 10 ನಿಮಿಷಕ್ಕೆ ಅಥವಾ ನೀವು 8 ನಿಮಿಷಕ್ಕೋ 6 ನಿಮಿಷಕ್ಕೋ ಏನ್ ಟ್ರೈನ್ ಅನ್ನ ಕಾಣ್ತಾ ಇದ್ರಿ, ಅದು ಇವತ್ತು ಕಾಣದಕ್ಕೆ ಸಿಗೋದಿಲ್ಲ. ಅರ್ಧ ಗಂಟೆಗೊಂದು ಮೆಟ್ರೋ ರೈಲು ಸಂಚಾರ ಆಗ್ತಿರೋದು ಈಗ ಗೊತ್ತಾಗ್ತಿರುವ ಅಂಶ. ಹೀಗಾಗಿ ಗಮನಿಸಿ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಹಸಿರು ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಕಂಡುಬಂದಿದೆ. ಮಧ್ಯಾಹ್ನದವರೆಗೂ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಲಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಗಸಂದ್ರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಷನ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಟ್ರ್ಯಾಕ್ ನಲ್ಲಿ ಈಗ ಸಮಸ್ಯೆ ಆಗಿರೋದು ಒನ್ ಸೈಡ್ ಮಾತ್ರ ರೈಲುಗಳು ಸಂಚರಿಸ್ತಾ ಇವೆ. ಹೀಗಾಗಿ ಗಮನಿಸಿ, ನಿಮಗೆ ಸರಿಯಾದ ಸಮಯಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯ ಅಂತ ಅನಿಸಿದ್ರೆ ಮಾತ್ರ ಮುಂದುವರಿರಿ. ಅರ್ಧ ಗಂಟೆಗೊಂದು ಮೆಟ್ರೋ ರೈಲಿನ ಸಂಚಾರ ಆಗ್ತಾ ಇರೋದು ನಾಗಸಂದ್ರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್. ಇದು ಇವತ್ತು ಮೆಟ್ರೋ ಸ್ಟೇಷನ್ನಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ತಾಂತ್ರಿಕ ದೋಷ ಇದೆ, ಹೀಗಾಗಿ ಅನೇಕರು ಬಂದು ವೆಯ್ಟ್ ಮಾಡ್ತಿರುವ ಪರಿಸ್ಥಿತಿಯನ್ನು ನೀವು ಕಾಣೋದಕ್ಕೆ ಸಿಗುತ್ತೆ. ಪೀಕ್ ಟೈಮ್ನಲ್ಲಿ 6 ನಿಮಿಷ 8 ನಿಮಿಷಕ್ಕೊಂದು ಟ್ರೈನ್ ಬಂದ್ರೂ ಫುಲ್ ಲೋಡ್ ಆಗಿ ಹೋಗೋದನ್ನು ನೀವು ಕಾಣೋದಕ್ಕೆ ಸಿಗುತ್ತೆ. ನಾಗಸಂದ್ರ ಎಂಡ್ ಪಾಯಿಂಟು, ಅಲ್ಲಿಂದ ಸ್ಟಾರ್ಟ್ ಆದರೆ ಕಂಪ್ಲೀಟ್ ಜಾಮ್ ಪ್ಯಾಕ್ಡ್ ಆಗಿ ರಶ್ ಆಗೋದನ್ನು ನೀವು ಕಾಣೋದಕ್ಕೆ ಸಿಗ್ತಾ ಇತ್ತು. ಆದರೆ ಅರ್ಧ ಗಂಟೆಗೊಂದು ರೈಲಿಗೆ ಬರ್ತಾ ಇರೋದು, ಅದು ಒನ್ ವೇ ಮಾತ್ರ. ಮೇ ಬಿ ನಾಗಸಂದ್ರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮಾತ್ರ ನಿಮಗೆ ಸಿಗ್ತಾ ಇದೆ ಈಗ ರೈಲಿನ ಸಂಚಾರಕ್ಕೆ ಅವಕಾಶ. ಅರ್ಧ ಗಂಟೆಗೊಂದು ಮೆಟ್ರೋ ರೈಲು ಸಿಗ್ತಾ ಇರೋದು. ಸೊ ಗಮನಿಸಿ, ಒಂದು ವೇಳೆ ನಿಮಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆದರೆ ಅದರ ಮೇಲೇ ಡಿಪೆಂಡೆಂಟ್ ಆಗಿ, ಇಲ್ಲದೆ ಹೋದರೆ ದೊಡ್ಡ ಮಟ್ಟದ ಸಮಸ್ಯೆಯನ್ನು ನೀವು ಮೆಟ್ರೋ ಸ್ಟೇಷನ್ನಲ್ಲೂ ಇವತ್ತು ಎದುರಿಸ್ತೀರಿ. ಇಲ್ಲಿವರೆಗೆ ಬಂದಿರುವಂಥ ಅಪ್ಡೇಟ್ ಇದು. ತಾಂತ್ರಿಕ ದೋಷದ ಕಾರಣಕ್ಕಾಗಿ ಮೆಟ್ರೋ ಸಂಚಾರ ಎಂದಿನಂತೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಫುಟೇಜಸ್ ಅನ್ನು ನೀವು ವಿಸ್ತಾರ ಸ್ಕ್ರೀನ್ ಮೇಲೆ ಕಾಣೋದಕ್ಕೆ ಸಿಗ್ತಾ ಇದೆ. ರೈಲ್ ತಾಂತ್ರಿಕ ಸಮಸ್ಯೆ ಆಗಿರೋದು ನಿಮಗೆ ಮಾರ್ಕ್ ಮಾಡಿ ತೋರಿಸಲಾಗ್ತಾ ಇದೆ, ಅದನ್ನ ಸರಿಪಡಿಸೋ ಪ್ರಯತ್ನವೂ ಆಗ್ತಿದೆ ಅನ್ನೋದು ಮಾಹಿತಿ. ಹೀಗಾಗಿ ಅರ್ಧ ಗಂಟೆಗೊಂದು ಮೆಟ್ರೋ ಗ್ರೀನ್ ಕಾರಿಡಾರ್ನಲ್ಲಿ, ಅಂದ್ರೆ ನಿಮಗೆ ನಾಗಸಂದ್ರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಅರ್ಧ ಗಂಟೆಗೆ ಒಂದು ಮೆಟ್ರೋ ರೈಲು ಮಾತ್ರ ಈಗ ಸಂಚರಿಸ್ತಾ ಇರೋದು. ಈ ಬಗ್ಗೆ ಮಾಹಿತಿ ಕಲೆ ಹಾಕೋಣ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಾಂತಮೂರ್ತಿ, ಅದನ್ನು ಸರಿಪಡಿಸುವಂಥ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ, ಅಥವಾ ಇವತ್ತು ಇಡೀ ದಿನ ಇದೇ ಥರದ ಪರಿಸ್ಥಿತಿ ಮುಂದುವರಿಯುತ್ತಾ? ಅರ್ಧ ಗಂಟೆಗೊಂದು ರೈಲು, ಅದು ಒನ್ ವೇ ಮಾತ್ರ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾಗಸಂದ್ರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಆ ಕಡೆಗೆ ನೀವು ಪ್ರಯಾಣಿಸೋ ಪ್ಲಾನ್ ಅನ್ನು ಹಾಕೊಂಡಿದ್ರೆ ಗ್ರೀನ್ ಲೈನ್, ತಾಂತ್ರಿಕ ಸಮಸ್ಯೆ ಇದೆ, ಅರ್ಧ ಗಂಟೆಗೆ ಒಂದು ಮಾತ್ರ ಮೆಟ್ರೋ ಸಿಗ್ತಾ ಇದೆ, ಗಮನಿಸಿ. ನಮ್ಮ ರಿಪೋರ್ಟರ್ ಶಾಂತಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಾಂತಮೂರ್ತಿ, ಈ ಟೆಕ್ನಿಕಲ್ ಸ್ನ್ಯಾಗ್ ಸರಿಪಡಿಸೋ ಪ್ರಯತ್ನ ಆಗ್ತಾ ಇದೆ, ಅಥವಾ ಇವತ್ತು ಇಡೀ ದಿನ ಇದೇ ಪರಿಸ್ಥಿತಿ ಇರುತ್ತಾ, ಅರ್ಧ ಗಂಟೆಗೆ ಒಂದು ಟ್ರೈನ್ ಅಂತ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಕ್ಷಮಿಸಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.